गेल्या 2005 मध्ये रायबाग तालुक्यामध्ये आलेल्या महापुरामुळे नदी काठावरील नागरिकांचे मोठ्या प्रमाणात नुकसान झाले होते. मात्र अद्यापही राज्य व केंद्र सरकारकडून त्यांना कोणत्या सुविधा दिल्या नसल्याने रायबाग तालुक्यातील बिर्डी ग्रामस्थांनी ग्रामपंचायतीला टाळे ठोकून आंदोलन छेडले. या संदर्भात अधिक माहिती अशी की 2005 मध्ये आलेल्या महापुरामुळे अनेक नागरिकांची घरे जमीनदोस्त झाली होती व त्यांना सरकारकडून घरे निर्माण करून देण्यात आले आहेत. मात्र त्या घरांमध्ये राहण्यासाठी आवश्यक त्या सुविधा नसल्याने त्या घरांचा त्या पूरग्रस्तांना कोणताच फायदा झालेला दिसत नाही. या व्यतिरिक्त त्या घरांवर अन्य व्यक्तींकडून अतिक्रमण होत असल्याचे यावेळी स्थळीय नागरिक सदाशिव देशिंगे यांनी सांगितले. 2005-2006 ಮಹಾಪುರ ನಮ್ಮ ಬಿರ್ಡಿ ಗ್ರಾಮದಾಗ ಬಂದಿತ್ತು ಅವಾಗ ಭೀ. ಇದರಿಂದ ಈ ವರ್ಷನೂ ಮತ್ತು ಅದೇ ಥರ ನಮ್ಮಲ್ಲಿ ಸಂಪೂರ್ಣ ಗಾವು ಮುನುಗಡೆ ಆಗಿದ್ದು, ಊರು ಮುನುಗಡೆ ಆಗಿದ್ದು. ಆ ವೇಳೆಗೆ 21ನೇ ಸರ್ವೆ ನಂಬರು ಅಲ್ಲಿ ಗೌರ್ಮೆಂಟ್ ಜಾಗ ಗುರುತು ಮಾಡಿ 132 ಜನರಿಗೆ ಮನೆಗಳನ್ನು ನಿರ್ಮಾಣ ಮಾಡಿ ಅವ್ರಿಗೆ ಸೌಲಭ್ಯಗಳನ್ನ ಕೊಡಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿತ್ತು. ಆದರೆ ಇಲ್ಲಿ ನಮ್ಮ ಅಹರ ಮನೆಗಳನ್ನ ಅವರು ಅಲ್ಲಿ ಹೋಗಲಿಕ್ಕೆ ಅವ್ರಿಗೆ ತುಂಬ ಸಮಸ್ಯೆ ಆಯಿತು. ಯಾಕಂದರೆ ಮೂಲಭೂತ ಸೌಕರ್ಯ ಅಲ್ಲಿ ಏನೂ ಇರಲಿಲ್ಲ. ಅಲ್ಲಿ ಟಾಯ್ಲೆಟ್ ಆಗಲಿ, ರೋಡ್ ಆಗಲಿ, ಡ್ರೈನೇಜ್ ಆಗಲಿ, ಇಂಥ ವ್ಯವಸ್ಥೆ ಆಗಲಿ, ಬಟ್ ಸರಿಯಾಗಿ ಅಲ್ಲಿ ಯಾವುದೂ ಅವ್ರಿಗೆ ಇರಲಾರ್ಕ ಅಲ್ಲಿ ನಮ್ಮ ಜನ ಹೋಗಲಿಲ್ಲ. ಅದೇ ಜಾಗದಾಗ ಇನ್ನು ಊರಾಗಿದ್ದ ಕೆಲವು ಬೇರೆಯವರಲ್ಲಿ ಸೇರ್ಪಡೆ ಆಗಿದ್ದಾರೆ. ಅವರು ನಮ್ಮವರು ಅದಾರ, ಆದರೆ ಅವರು ಅನರ್ ಅಲ್ಲ. ಅಲ್ಲಿ ಜಾಗ ಅದನ್ನು ಅವರು ಇದನ್ನು ಮಾಡಬಾರ್ದು. ಅದನ್ನೆಲ್ಲ ಗುರುತ ಮಾಡಿ ಸರ್ಕಾರ ಅದಕ್ಕೆ ಯಾರು ಅಲ್ಲಿ ಅನರ್ಹರ ಅವ್ರಿಗೆ ಕೊಟ್ಟು ನೆರೆ ಸಂತ್ರಸ್ತರಿಗೆ ಅವ್ರಿಗೆ ಕೊಟ್ಟು ಅದನ್ನು ವ್ಯವಸ್ಥೆ ಮಾಡಬೇಕು. ಮತ್ತು ಅಲ್ಲಿ ಯಾರು ಅದಾರಲ್ಲ ಅವ್ರಿಗೂ ಅವ್ರಿಗೆ ಜಾಗಿಲ್ಲ ಅಂದ್ರೆ ಅವ್ರಿಗೂ ಅವ್ರಿಗೆ ಮನೆಗಳನ್ನ ಕೊಟ್ಟು ಅವ್ರಿಗೂ ವ್ಯವಸ್ಥೆ ಮಾಡಿಕೊಡ್ಬೇಕಾಯ್ತು. ಗೌರ್ಮೆಂಟ್ಗೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೋತೇವೆ. ಈಗ ಬರೀ ನೀವು ಮನವಿ ಸಲ್ಲಿಸಿದ್ರೆ ಏನಾಗಿದೆ? ಅದು 2005 ಕಂಟಿನ್ಯೂ ಸರ್ವೆ ಹೋರಾಟ ಇದು ನಡೀತಾನೆ ಇದ್ದಾನೆ. ಅದನ್ನು ಹೇಳ್ತಾರೆ, ಒಂದು ತಿಂಗಳನ್ಯಾಗ ಮಾಡಿಕೊಡ್ತೇವೆ, 2 ತಿಂಗಳನ್ಯಾಗ ಮಾಡಿಕೊಡ್ತೇವೆ. ಆಮೇಲೆ ಅವ್ರ ಜನರು ಹಾದ ಕೂಡಲೇ ಮತ್ತೆ ಅದು ಗಪ್ಪ ಆಗ್ತೈತಿ. ಇದರಿಂದ ಕೆಲವು ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಮತ್ತು ಇನ್ನೂ ಕೆಲವು ಜನಪ್ರತಿನಿಧಿಗಳ ಇದರಿಂದ ಅದಕ್ಕೆ ಕೈವಾಡ ಐತಿ. ಅದರ ಸಂಬಂಧಿ ವ್ಯವಸ್ಥೆ ಆಗ್ಬೋದು. ಈ ಗ್ರಾಮ ಪಂಚಾಯತಿ ಅವರು ಎಲ್ಲಿವರೆಗೆ ಅದನ್ನು ಜನರಿಗೆ ಅವರಿಗೆ ಅದನ್ನು ಕಲ್ಪಿಸಿ ಕೊಡಂಗಿಲ್ಲ, ಅಲ್ಲಿವರೆಗೆ ಅದು ಕಂಟಿನ್ಯೂ ಆಗ್ತದೆ. ಧರಣಿ ಸತ್ಯಾಗ್ರಹ ಕಂಟಿನ್ಯೂ ಆಗೋದ. ಅವ್ರು ಯಾವಾಗ ಅದನ್ನು ಮುಗಿಸ್ತಾರೆ ಅವಾಗ ಇದನ್ನು ಕ್ಲಿಯರ್ ಆಗ್ತೈತಿ. ಮತ್ತು ಇದಕ್ಕೆ ಏನ್ರಿ ಅನ್ನ ಅವ್ರು ದೌಡ್ ಬೇಗ ಮಾಡಲಿಲ್ಲ ಅಂದ್ರೆ ಇಲ್ಲಿ ಜನರು ಹೊಚ್ಚಿಗೆದ್ದೇಲ್ರಿ. ಅಲ್ಲಿ ಹೋಗಿ ಅವರಿಗೆ ಅವ್ರಿಗೆ ಏನಾರ ಪ್ರಾಣಹಾನಿ ಆಗಲಿ, ಬಡದಾಟ ಆಗಲಿ, ಹೊಡೆದಾಟ ಆಗಲಿ, ಆದರೆ ಇಲ್ಲಿ ಅದನ್ನು ಇಲ್ಲಿ ತಹಸೀಲ್ದಾರ್ ಸಾಹೇಬರಾಗಲಿ, ಇಲ್ಲಿ ವ್ಯವಸ್ಥೆ ಆಗಲಿ, ಸರ್ಕಾರ ಏನದ ಅದಕ್ಕೆ ಸಂಪೂರ್ಣ ಹೊಣೆಗಾರರಾಗ್ತಾರೆ. ಅದನ್ನು ಆದಷ್ಟು ಬೇಗ ಅವರು ಅದನ್ನು ಸಮಸ್ಯೆಯನ್ನು ಬಗೆಹರಿಸಬೇಕು. 2005 ಮಧ್ಯೆ ಝಾಲೆಲ್ಯಾ ಮಹಾಪುರಾಚ್ಯಾ ನುಕ್ಸಾನಿಚಿ ಭರ್ಪಾಯಿ ಅದ್ಯಾಪಹಿ ಪೂರ್ಣತ್ವಾಲಾ ಆಲೇಲಿ ದಿಸತ್ ನಾಹಿ. ಮಗ 2019 ಮಧ್ಯೆ ಆಲೇಲ್ಯಾ ಮಹಾಪುರಾಚ್ಯಾ ನುಕ್ಸಾನಿಚಿ ಭರ್ಪಾಯಿ ಕದಿ ಮಿಳ್ನಾರ್ ಅಸಾ ಪ್ರಶ್ನ ಸರ್ವಸಾಮಾನ್ಯತೂನ್ ಹೋತ್ ಆಹೆ. ಸಂಜೀವ್ ಬ್ಯಾಕುಡೆ, KNN ನ್ಯೂಸ್, ರಾಯಬಾಗ್.